ಯೂಟ್ಯೂಬ್ ಚಂದಾದಾರರಿಗೆ ವಿಶೇಷ ಕೊಡುಗೆ. ಕೂಪನ್ ಕೋಡ್ YT20 ಬಳಸಿ ಸನ್ನೆಕ್ಸ್ಟ್ ಚಂದಾದಾರಿಕೆಯಲ್ಲಿ 20% ರಿಯಾಯಿತಿ ಪಡೆಯಿರಿ. ಈಗಲೇ ಸನ್ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ. ಶ್ವೇತಾ ಅವರೇ, ನವೀನ್ ತರ ಈ ತರ ಎಲ್ಲ ಡ್ಯಾನ್ಸ್ ಮಾಡಿದ್ರೆ ಅಂತ ಗರಿಬಿಚ್ಚಿ ಡ್ಯಾನ್ಸ್ ಮಾಡಿದ್ರೆ ಯಾವ ಹುಡುಗನಾದ್ರೂ ಆರಾಮಾಗಿ ಪೂಕ ಹಾಕೊಂಡ್ ಬಂದ್ಬಿಡ್ತಾರೆ ಅಲ್ವಾ? ಇದೇ ತರನೇ ಗರಿಬಿಚ್ಚಿ ಡ್ಯಾನ್ಸ್ ಮಾಡಿ ಏನಾದ್ರೂ ನಿಮ್ಮ ಯಜಮಾನರನ್ನ ಒಲಿಸ್ಕೊಂಡಿದ್ದ? ಹೇಗೆ ಹೇಗಾಯ್ತು ಲವ್ ಸ್ಟೋರಿ? ಲವ್ ಸ್ಟೋರಿ ಇದೊಂಥರ ವಿಚಿತ್ರ ಲವ್ ಸ್ಟೋರಿ, ಯಾಕಂದ್ರೆ ನನಗೆ ಮದ್ವೆ ಮುಂಚೆ ಲವ್ ಅನ್ನೋದೇ ಇರ್ಲಿಲ್ಲ. ಮದ್ವೆ ಆದ್ಮೇಲೆ ಆಗಿದ್ ಲವ್ ಸ್ಟೋರಿ ನನಗೆ. ಬಟ್ ನನ್ ಗಂಡಂಗೆ ಸೈಕಲ್ ಹೊಡೆದು 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 7 ವರ್ಷ ಲವ್ ಸ್ಟೋರಿ. ಕೊನೆಗೆ ಮದ್ವೆ ಆದಾಗ್ಲೇ ಅವನಿಗೆ ಒಬ್ಬ ಬಿದ್ಲು ಅಂತ ಅನ್ಸಿದ್ದು. ಫಸ್ಟ್ ಪ್ರಪೋಸ್ ಮಾಡಿದ್ ಯಾರು? ಅವರೇ. ಹೇಗ್ ಮಾಡಿದ್ರು? ಆಕ್ಚುಲಿ ನನ್ನ ಫ್ರೆಂಡಿನ ಮದ್ವೆಗೆ ಹೋಗಿದ್ವಿ ಮಂಡ್ಯಕ್ಕೆ. ಎಲ್ಲದಕ್ಕೂ ಫ್ರೆಂಡ್ 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 ಅಂತಲೇ ಬತ್ತೆ. ಯಾಕಂದ್ರೆ ಅವನು ನನ್ನ ಫ್ರೆಂಡ್ ಆಗಿದ್ದ, ಹೇಗ್ ಲವ್ ಆಗಕ್ಕಾಗುತ್ತೆ? ಫ್ರೆಂಡ್ ಆಗಿದ್ದ. ಸರಿ. ಅವ್ರ ಮದ್ವೆಗೆ ಮಂಡ್ಯಕ್ಕೆ ಹೋಗಿ ವಾಪಸ್ ಬರ್ತಾ ನೈಸ್ ರೋಡಲ್ಲಿ ಇಳ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ವಿ, ಒಂದ್ ವಾಕ್ ಹೋಗಿ ಹೋಗೋಣ ಅಂತ. ಸೊ ವಾಕಿಗೆ ಹೋಗುವಾಗ ಮಳೆ ಸ್ಟಾರ್ಟ್ ಆಯ್ತು ಸಡನ್ ಆಗಿ. ಮಳೆ ಚೆನ್ನಾಗಿತ್ತು, ವೆದರ್ ಎಲ್ಲ ಚೆನ್ನಾಗಿತ್ತು. FM ಕೇಳ್ತಿದ್ವಿ. ಅವನು ಹಿಂದೆ ಮೆಲ್ಲಿಗೆ ಅವನ್ ಫ್ರೆಂಡ್ ಒಬ್ಬ ಆರ್ಜೆಗೆ ಫೋನ್ ಮಾಡ್ಬಿಟ್ಟು ಈ ಸಾಂಗ್ ಪ್ಲೇ ಮಾಡು ಅಂತ ಎಲ್ಲ ಹೇಳಿದ್ರು. ಕೇಳ್ತಾ ಇದ್ವಿ, ಒಂದ್ ಒಳ್ಳೆ ನನ್ ಫೇವ್ರೇಟ್ ಸಾಂಗ್ ಪ್ಲೇ ಮಾಡ್ದು ಕೇಳ್ಕೊಂಡು. ವೆದರ್ ಎಲ್ಲ ರೊಮ್ಯಾಂಟಿಕ್ ಆಗಿ ನೋಡಿ, ವೆದರ್ ಸಪೋರ್ಟ್ ಮಾಡ್ತಿತ್ತು, ಸಾಂಗ್ ಇತ್ತು ಬ್ಯಾಕ್ ಗ್ರೌಂಡ್. ಮದ್ವೆ ಆಗ್ತೀನಿ ಅಂತ ಕೇಳ್ದ. ನಾನು ಪ್ರಾಬಬ್ಲಿ ಈಗಷ್ಟೇ ಒಂದ್ ಮದ್ವೆ ನೋಡ್ಕೊಂಡ್ ಬಂದಿದ್ದಾನೆ, ಸೊ ಅದೇ ಹ್ಯಾಂಗ್ ಓವರ್ ಅಲ್ಲಿ ಇದ್ದಾನೆ. ಹೋಗಲ್ಲ, ನಿಂಗೆ ಯಾರು ಮದ್ವೆ ಆಗ್ತಾರೆ ಅಂತ ಹೇಳಿ ಅಷ್ಟೇ ಪ್ರಪೋಸಲ್ ಮಾಡಿದ, ಅಲ್ಲೇ ರಿಜೆಕ್ಟ್ ಕೂಡ ಮಾಡಾಯ್ತು. ನಮ್ ಕಡೆ ಎಲ್ಲ ಮದುವೆಯಲ್ಲಿ ಒಂದು ಶಾಸ್ತ್ರ ಇದೆ, ಗಂಡನ ಹೆಸರನ್ನ ಡೈರೆಕ್ಟ್ ಆಗಿ ಹೇಳೋಗಿಲ್ಲ ಅಂತ. ಒಂದು ಗಾದೆ ನಾನು ಹೇಳ್ಬೇಕು. ಹೌದು. ಸೊ ಇವಾಗ ಗಂಡನ ಹೆಸರನ್ನ ಗಾದೆ ನಾಳೆ ಹೇಳೋದಾದ್ರೆ ಏನ್ ಹೇಳ್ಬೋದು? ಪಟ್ ಪಟ ಅಂತ ಮಾತಾಡಿ ಎಲ್ರಿಗೂ ಫಿದಾ ಮಾಡುವಂತ ನನ್ನ ಗಂಡನ ಹೆಸರು ಆರ್ ಜೆ ಪ್ರದೀಪ. ಓಪನ್ ಆಗಿ ಹೇಳ್ತೀನಿ ಕೇಳು, ನಂದು ಒಂದು ಸೀಕ್ರೆಟ್. ಮಾಡೋದು ನಿನ್ನೆ ಕಾಣೆ ಸ್ವೀಟ್ ಹಾರ್ಟ್. ಬರ್ಕೊಳ್ಳಿ, ಬ್ರೇಕಿಂಗ್ ನ್ಯೂಸ್ ಹೊಡ್ಕೊಳ್ಳಿ, ನೆಕ್ಸ್ಟ್ ಸಿಎಂ ನಾನು, ನನ್ನ ಹೋಮು ನೀನು. ಬಾಚಿನ್ನ ಹೋಗೋಣ, ಅಸೆಂಬ್ಲಿ ಮಾಡೋಣ. ಓಕೆ, ಇವಾಗ ಒಂದು ಚಿಕ್ಕ ಸೀನ್ ಅನ್ನು ರೀಕ್ರಿಯೇಟ್ ಮಾಡ. ಈಗ ಪ್ರದೀಪ ರೇಡಿಯೋ ಜಾಕಿ, ಮಳೆ ಬರ್ತಾ ಇದೆ, ಜೋರ ಮಳೆ ಬರ್ತಾ ಇದೆ ಆಚೆ ಬರ್ತಾ ಇದೆ. ಸೊ ಅದೇ ನೈಸ್ ರೋಡು. ಸೊ ಈಗ ಪ್ರದೀಪಾನೇ ಮೈಕ್ ಹಿಂದೆ ಕೂತ್ಕೊಂಡು ಒಂದು ಸಾಂಗ್ ನ ಶ್ವೇತಂಗೆ ಡೆಡಿಕೇಟ್ ಮಾಡ್ತಾ ಇದಾರೆ. ಓಕೆ. ಆ ಸಾಂಗ್ ನ ಶ್ವೇತನೆ ಹಾಡ್ತಾರೆ. ಪ್ರಿಯ ವೀಕ್ಷಕರೆ, ನೈಸ್ ರೋಡ್ ಅಲ್ಲಿ ಅವತ್ತು ನೈಸ್ ಆಗಿ ಏನ್ ನಡೀತು ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಜೆ ಪ್ರದೀಪ. ಆಕ್ಚುಲಿ ಸೂಪರ್ ಆಗಿ ಮಳೆ ಬೀಳ್ತಾ ಇದೆ ಹೊರಗಡೆಗೆ, ನೋಡೋದಕ್ಕಂತೂ ಸಕಲಾಗಿದೆ. ಬಟ್ ನೀವೆಲ್ಲ ಮಳೆಯಲ್ಲಿ ಇದ್ದೀರಿ, ಎಂಜಾಯ್ ಮಾಡ್ತೀರಿ. ನಾವು ಸ್ಟುಡಿಯೋಲಿ ಕೂತಿದ್ವಿ, ಮಳೆ ಕಾಣಿಸ್ತಾ ಇದೆ ಅಷ್ಟೇ. ಬಟ್ ಹಾಡು ಇಲ್ಲಿ ಸ್ಟಾರ್ಟ್ ಆಗಲ್ಲ, ಬೇರೆ ಕಡೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಮಳೆಯಲ್ಲಿ ಸೂಪರ್ ಡೂಪರ್ ಆಗಿ ನಾನು ಇಷ್ಟಪಡೋರು, ನಾನು ಇಷ್ಟಪಡುವಂಥ ಹಾಡನ್ನು ಹಾಡೋದಕ್ಕೆ ರೆಡಿ ಆಗಿದ್ದಾರೆ. ಕಮಾನ್. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು, ಯಾರು ನನ್ನೇ ಪ್ರೀತಿ ಮಾಡುವಂತ ಹೇಳಿ ಕೊಟ್ಟೋರ್ ಯಾರು? ಇದೇನೋ ನಿನ್ನ ನೋಟ, ಇದೇನ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ? ಈ ಕೆಳಗಿನ ಯಾವ ಜೀವಿಯ ರಕ್ತ ನೀಲಿ ಬಣ್ಣವನ್ನು ಹೊಂದಿರುತ್ತದೆ? ನಿಮ್ಮ ಆಪ್ಷನ್ಸ್ ಹೀಗಿದೆ: ಕೆಂಪು ಮಾನವ, ಹಳದಿ ನಕ್ಷತ್ರ ಮೀನು, ನೀಲಿ ಸೀಗಡಿ, ಸೀಗಡಿ ಮೀನು, ಹಸಿರು ಜಿರಳೆ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ತುತ್ತಾನ ಮುತ್ತಾನ? ಮುತ್ತ. ಮುತ್ತ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಆನ್ಸರ್ ನ ನೋಡೋ ಸಮಯ. ಪ್ಲೀಸ್ ನಿಮ್ಮ ಆನ್ಸರ್ ನ ಲಾಕ್ ಮಾಡಿ. ಅಮ್ಮ, ನಿಮ್ಮ ಆನ್ಸರ್ ನ ಲಾಕ್ ಮಾಡಿ. ಸರಿಯಾದ ಉತ್ತರ ಏನ್ ಕೊಟ್ಟಿದ್ದೀರಾ ನೋಡೇ ಬರೋಣ. ಪ್ಲೀಸ್ ನಿಮ್ಮ ಆನ್ಸರ್ ರಿವೀಲ್ ಮಾಡಿ. ನೀಲಿ ಸೀಗಡಿ ಮೀನು. ಸೊ ಅಮ್ಮ, ನಿಮ್ಮ ಆನ್ಸರ್ ನ ತೋರಿಸಿ. Oh, not bad.
ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಇಲ್ಲಿಯಾ. ಆನ್ಸರ್ ಗೆದ್ದಷ್ಟು ಖುಷಿ, ಇಬ್ರು ಒಂದೊಂದೇ ಆನ್ಸರ್ ಚೆನ್ನಾಗಿ, ಇಬ್ರು ಒಂದೊಂದೇ ಓದ್ತಾ ಇದ್ರಲ್ಲ, ಅದೇನ್ ನಡೀಬೇಕು ಅದೇ ನಡೀಬೇಕು ಅದೇ ನಡೀತಿದೆ. ಎಲ್ಲಿಯಾದ್ರೂ ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.